ಸ್ನೇಹಿತರೆ ಇವತ್ತು ನಾನ್ ನಿಮಗೆ ತಿಳಿಸಿಕೊಡುವಂಥ ಟಾಪಿಕ್ ಯಾವುದು ಅಂದ್ರೆ ಇದುವರೆಗೂ ಯಾರು ಕೂಡ ಮಾಡಿರೋದಿಲ್ಲ ಅಂತ ಟಾಪಿಕ್ ಸೊ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ ಇತ್ತೀಚೆಗೆ ರೈತರು ವಿವಿಧ ರೀತಿಯ ತರಕಾರಿ ಹಣ್ಣುಗಳನ್ನ ಬೆಳೆಸೋದಕ್ಕೆ ಇಂಟ್ರೆಸ್ಟ್ನ ನ ತೋರಿಸ್ತಾ ಇದ್ದಾರೆ ಅದ್ರಲ್ಲೂ ತಮ್ಮ ಜಾಗದಲ್ಲಿ ಆಗದೇ ಇರುವಂತಹ ಹಣ್ಣು ತರಕಾರಿಗಳನ್ನ ಕೂಡ ಬೆಳೆಸೋದ್ರಲ್ಲಿ ಹೆಚ್ಚಿನ ಫೋಕಸ್ ನ ಹಾಕ್ತಾ ಇದ್ದಾರೆ ಈ ರೀತಿ ಹೊಸ ಹೊಸ ಟಾಪಿಕ್ ನ ಇಟ್ಕೊಂಡು ಬಿಸ್ನೆಸ್ ನ ಮಾಡಿ ಇನ್ಕಮ್ ನ ಗಳಿಸೋದಕ್ಕೆ ರೈತರು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಾನು ಹೆಚ್ಚು ಡಿಮ್ಯಾಂಡ್ ಇರುವಂತ ಒಂದೊಳ್ಳೆ ಟಾಪಿಕ್ ಬಗ್ಗೆ ತಿಳಿಸಿಕೊಡ್ತೀನಿ ಕೆಲವರು ಡ್ರ್ಯಾಗನ್ ಫ್ರೂಟ್ಸ್ ಗಳನ್ನ ಇಟ್ಕೊಂಡು ಬೆಳೆಸಿ ಸೇಲ್ ನ ಮಾಡ್ಕೊಂಡು ಇನ್ಕಮ್ ನ ಗಳಿಸ್ತಾ ಇದ್ರೆ ಇನ್ನು ಕೆಲವರು ಅವೆಕಾರ್ಡೋ ಫಾರ್ಮಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಇನ್ಕಮ್ ನ ಗಳಿಸ್ಕೊಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇವತ್ತಿನ ಟಾಪಿಕ್ ಅವೆ ಫಾರ್ಮಿಂಗ್ ಬಿಸ್ನೆಸ್ ನಿಜ ಹೇಳ್ಬೇಕು ಅಂದ್ರೆ ಅವೆ ಫಾರ್ಮಿಂಗ್ ನ ಮಾಡೋದು ತುಂಬಾ ಈಸಿ ಅಲ್ಲ ಇದು ಎಲ್ಲಾ ಕಡೆನು ಬೆಳೆಸೋದಕ್ಕೆ ಸಾಧ್ಯವಿಲ್ಲ ಆದ್ರೂ ಕೂಡ ಕೆಲವು ರೈತರು ಕಷ್ಟಪಟ್ಟು ಬೆಳೆಸಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಬೆಳೆಸಿ ಅದು ಫಲ ಕೊಟ್ಟು ಅದರಿಂದ ಲಾಭನ ಗಳಿಸ್ಕೊಳ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಇದನ್ನ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕಾಗತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ಬೇಕು ಇದನ್ನ ಬೆಳೆಸೋದಕ್ಕೆ ಬೀಜ ಬೇಕಾ ಅಥವಾ ಗಿಡ ಬೇಕಾ ಇದು ಎಲ್ಲಿ ಸಿಗುತ್ತೆ ಹಾಗೇನೆ ಎಷ್ಟು ದಿನಗಳಲ್ಲಿ ಫಲ ಕೊಡುತ್ತೆ ಹಾಗೇನೆ ಎಷ್ಟೆಲ್ಲ ಪ್ರಾಫಿಟ್ ನ ಗಳಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿ ಕೊಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ವಿಡಿಯೋ ಫ್ಯಾಮಿಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ಅವಕಾಡೋ ಫ್ರೂಟ್ಸ್ ರಿಚೆಸ್ಟ್ ಫ್ರೂಟ್ಸ್ ಗಳಲ್ಲಿ ಒಂದು ಇದರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಈ ಹಣ್ಣನ್ನ ತಿನ್ನೋದರಿಂದ ವೆಯ್ಟ್ ನ ಲಾಸ್ ಮಾಡ್ಕೊಳ್ಬಹುದು ಶುಗರ್ ಹೆಚ್ಚು ಕಮ್ಮಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಬ್ರೈನ್ ಟ್ಯೂಮರ್ ಇಂದ ಕಾಪಾಡುತ್ತೆ ಕಣ್ಣಿನ ಆರೋಗ್ಯವನ್ನ ಹಾಗೇನೆ ಜೀರ್ಣ ಕ್ರಿಯೆಯನ್ನ ಮಾಡುತ್ತೆ ಇದರ ಜೊತೆಗೆ ಡಿಹೈಡ್ರೇಟ್ ನ ಕಡಿಮೆ ಮಾಡುತ್ತೆ ಕ್ಯಾನ್ಸರ್ ನ ನಿವಾರಣೆ ಮಾಡುತ್ತೆ ಹೀಗೆ ಹೇಳ್ತಾ ಹೋದ್ರೆ ಅವೆಕಾಡೊ ಫ್ರೂಟ್ಸ್ ಇಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಯಾವಾಗ ಈ ಫ್ರೂಟ್ಸ್ ವಿದೇಶದಿಂದ ಈ ನಮ್ಮ ಮಾರ್ಕೆಟ್ಗೆ ಬಂತು ಅವಾಗಿಂದ ಈ ಫ್ರೂಟ್ಸ್ ನ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಕೂಡ ಈ ಫ್ರೂಟ್ಸ್ ನ ಕಡೆ ಗಮನನ ಹರಿಸ್ತಾ ಇದಾರೆ ಅಂದರೆ ಎಲ್ಲರೂ ಕೂಡ ಇದನ್ನ ಪರ್ಚೇಸ್ ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಹಣ್ಣಿಗೆ ಎಷ್ಟು ಡಿಮ್ಯಾಂಡ್ ಇದೆಯೋ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಈ ಹಣ್ಣಿನಲ್ಲಿ ಸಿಗುತ್ತೆ ಮಾರ್ಕೆಟ್ ನಲ್ಲಿ ಈ ಒಂದು ಹಣ್ಣನ್ನ ಹಂಡ್ರೆಡ್ ರುಪೀಸ್ ಇಂದ ಒನ್ ಫಿಫ್ಟಿ ರುಪೀಸ್ ವರೆಗೆ ಸೇಲ್ ನ ಮಾಡ್ತಾ ಇದ್ದಾರೆ ಇಲ್ಲೇ ನೀವು ನೋಡಬಹುದು ಈ ಹಣ್ಣಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೌದು ಸ್ನೇಹಿತರೆ ಈ ಹಣ್ಣಿನಲ್ಲಿ ಎರಡು ಕಲರ್ ಇರುತ್ತೆ ಒಂದು ಗ್ರೀನ್ ಕಲರ್ ಇನ್ನೊಂದು ಬ್ಲಾಕ್ ಮೆರೂನ್ ಮಿಕ್ಸ್ ಆಗಿರುತ್ತೆ ಇನ್ನ ಟೇಸ್ಟ್ ವಿಷಯಕ್ಕೆ ಬರೋದಾದ್ರೆ ಬಟರ್ ತರ ಇರುತ್ತೆ ಇದರ ಬಗ್ಗೆ ಗೊತ್ತಿಲ್ಲದ ಜನರಿಗೆ ಇದರ ಬಗ್ಗೆ ಗೊತ್ತಾದ ನಂತರ ತಮ್ಮ ಜಾಗದಲ್ಲಿಯೇ ಈ ಫ್ರೂಟ್ಸ್ ಗಳನ್ನ ಬೆಳೆಯೋದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಯಾಕೆಂದ್ರೆ ಈ ಹಣ್ಣನ್ನು ಎಲ್ಲಾ ಕಡೆನೂ ಬೆಳೆಸೋದಕ್ಕೆ ಸಾಧ್ಯವಿಲ್ಲ ಆದ್ರೂ ಕೂಡ ಶ್ರಮ ಪಟ್ಟು ಇದರಲ್ಲಿ ರೈತರು ಸಕ್ಸಸ್ ಆಗ್ತಾ ಇದ್ದಾರೆ ಇದು ನಮ್ಮ ದೇಶದಲ್ಲಿ ಬೆಳೆಸುವಂತ ಫ್ರೂಟ್ಸ್ ಅಲ್ಲ ಸ್ನೇಹಿತರೆ ಈ ಫ್ರೂಟ್ಸ್ ನಲ್ಲಿ ತ್ರೀ ವೆರೈಟೀಸ್ ಇರುತ್ತೆ ಫಸ್ಟ್ ಒನ್ ಮೆಕ್ಸಿಕನ್ ವೆರೈಟಿ ಸೆಕೆಂಡ್ ಒನ್ ಮೋಲಿನ್ ವೆರೈಟಿ ಇನ್ನ ಮೂರನೇದಾಗಿ ವೆಸ್ಟ್ ಇಂಡಿಯನ್ ವೆರೈಟಿ ಈ ನಮ್ಮ ವೆದರ್ ನಲ್ಲಿ ಈ ಫ್ರೂಟ್ಸ್ ನ ಬೆಳೆಸೋದಾದ್ರೆ ಥರ್ಡ್ ಒನ್ ಹೇಳಿದ್ನಲ್ಲ ವೆಸ್ಟ್ ಇಂಡಿಯನ್ ವೆರೈಟಿ ಇದನ್ನ ನಾವು ಬೆಳೆಸಬಹುದು ಇನ್ನ ಉಳಿದಂತಹ ಈ ಫಸ್ಟ್ ಮತ್ತು ಸೆಕೆಂಡ್ ಒನ್ ವೆರೈಟೀಸ್ ಗಳನ್ನ ಈ ನಮ್ಮ ವಾತಾವರಣದಲ್ಲಿ ಬೆಳೆಸೋದಕ್ಕೆ ಸಾಧ್ಯವಾಗೋದಿಲ್ಲ ವೆಸ್ಟ್ ಇಂಡಿಯನ್ ವೆರೈಟೀಸ್ ಆದ್ರೆ ಫೋರ್ಟಿ ಫೈವ್ ಡಿಗ್ರಿ ವಾತಾವರಣದಲ್ಲಿ ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ ನೀವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಜನರು ಈ ರೀತಿಯಲ್ಲಿ ಬೆಳೆಸಿ ಇದರಿಂದ ಲಾಭವನ್ನ ಗಳಿಸಿಕೊಳ್ತಾ ಇದ್ದಾರೆ ಈ ಫ್ರೂಟ್ಸ್ ನ ಬೆಳೆಸೋದಕ್ಕೆ ತಣ್ಣನೆಯ ವಾತಾವರಣ ಬೇಕಾಗುತ್ತೆ ಸೊ ಹಾಗಾಗಿ ಈ ಫ್ರೂಟ್ಸ್ ಗಳನ್ನ ಬೆಂಗಳೂರು ಕೋಡಾಯ್ ಕೆನಾಲ್ ಹಾಗೇನೆ ಕರ್ನಾಟಕ ಕಡೆಗಳಲ್ಲಿ ಇದನ್ನ ಬೆಳೆಸ್ತಾ ಇದ್ದಾರೆ ಈ ಒಂದು ಗಿಡನ ನೀವು ಪರ್ಚೇಸ್ ನ ಮಾಡ್ಕೊಳ್ಬೇಕು ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ತನಕ ಬಜೆಟ್ ಇರುತ್ತೆ ಹಾಗೇನೆ ಇದು ಫಲ ಕೊಡಬೇಕು ಅಂದ್ರೆ ತ್ರೀ ಇಯರ್ಸ್ ಆದ್ರೂ ಬೇಕಾಗತ್ತೆ ಮಿನಿಮಮ್ ಅಂದ್ರೂ ಟೂ ಇಯರ್ಸ್ ಒಳಗೇನೆ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ ಕರೆಕ್ಟ್ ಆಗಿ ಫಲ ಕೊಡಬೇಕು ಅಂದ್ರೆ ತ್ರೀ ಇಯರ್ಸ್ ಆದ್ರೂ ಬೇಕಾಗತ್ತೆ ಇದನ್ನ ಬೆಳೆಸೋದಕ್ಕೆ ಯಾವುದೇ ಕೆಮಿಕಲ್ ನ ಅವಶ್ಯಕತೆ ಇರೋದಿಲ್ಲ ಮೂರು ವರ್ಷಕ್ಕೆ ಒಂದು ಸರಿ ಮಾತ್ರ ಕೀಟನಾಶಕ ಔಷಧಿನ ಸ್ಪ್ರೇ ಮಾಡಬಹುದು ಇಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡದ ಗ್ಯಾಪ್ ಕೇವಲ ಹತ್ತಡಿ ಗ್ಯಾಪ್ ಇದ್ರೆ ಸಾಕು ಹಾಗೇನೆ ಈ ಗಿಡಕ್ಕೆ ಜಾಸ್ತಿ ನೀರ್ ಬೇಕಂತ ಇಲ್ಲ ಸ್ಟಾರ್ಟಿಂಗ್ ನಲ್ಲಿ ಈ ಗಿಡವನ್ನ ಬೆಳೆಸಿದಾಗ ಇದಕ್ಕೆ ದಿನಕ್ಕೆ ಒಂದೆರಡು ಮೂರು ಸರಿ ಆದ್ರೆ ನೀರ್ನ ಹಾಕಬೇಕಾಗುತ್ತೆ ನಂತರದ ದಿನಗಳಲ್ಲಿ ವಾರಕ್ಕೆ ಒಂದ್ಸರಿ ಸರಿ ಆಗಿರ್ಬೋದು ಅಥವಾ ಹತ್ತು ದಿನಕ್ಕೆ ಒಂದ್ ಸರಿ ಆಗಿರ್ಬೋದು ಇದ ಗಿಡಗಳಿಗೆ ನೀರ್ನ ಹಾಕಿದ್ರೆ ಸಾಕು ಹಾಗೇನೆ ಇಲ್ಲಿ ನೀರು ಯಾವ ಕಡೆ ಸ್ಟೋರ್ ಆಗುತ್ತೋ ಆ ಜಾಗಗಳಲ್ಲಿ ಈ ಗಿಡನ ನೀವು ಬೆಳೆಸೋದಕ್ಕೆ ಹೋಗ್ಲೇಬೇಡಿ ಯಾಕೆ ಅಂದ್ರೆ ಗಿಡಗಳು ಹಾಳಾಗುವಂತ ಚಾನ್ಸಸ್ ಇರುತ್ತೆ ಈಗ ಇಲ್ಲಿ ನೀವು ನೋಡ್ತಾ ಇರಬಹುದು ಫ್ರೂಟ್ಸ್ ಅನ್ನೋದು ಈ ರೀತಿಯ ಸ್ಟೇಜ್ ಗೆ ಬಂದಾಗ ನೀವು ಈ ಫ್ರೂಟ್ಸ್ ನ ತೆಗಿಬಹುದು ಈ ಹಣ್ಣು ದೊಡ್ಡದಾಗಿ ಹತ್ ಹದಿನೈದು ಇಪ್ಪತ್ತು ದಿನ ಆದ್ರೂನು ಈ ಹಣ್ಣು ಹಾಳಾಗೋದಿಲ್ಲ ಇಲ್ಲಿ ಈಗ ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ಸ್ನೇಹಿತರೆ ನೀವು ಒಂದು ಎಕರೆ ಜಾಗದಲ್ಲಿ ಈ ಫ್ರೂಟ್ಸ್ ಗಿಡನ ಹಾಕ್ಬೇಕು ಅಂದ್ರೆ ಮಿನಿಮಮ್ ಮಂತ್ ಮೂರು ಲಕ್ಷ ಖರ್ಚಾಗತ್ತೆ ಈ ಗಿಡಗಳಿಂದ ನಿಮ್ಗೆ ಸಿಗುವಂತ ಫ್ರೂಟ್ಸ್ ನಿಮ್ಗೆ ಐದರಿಂದ ಆರು ಕ್ವಿಂಟಾಲ್ ಸಿಗುತ್ತೆ ಈ ರೀತಿಯಲ್ಲಿ ಸಿಕ್ಕಂಥ ಫ್ರೂಟ್ಸ್ ನ ನೀವು ಮಾರ್ಕೆಟ್ಗಳಿಗೆ ಒಂದು ಕಿಲೋವನ್ನು ಟೂ ಹಂಡ್ರೆಡ್ ರುಪೀಸ್ವರೆಗೂ ನ ಮಾಡಿದ್ರು ಎಷ್ಟು ಸಿಗುತ್ತೆ ಅಂತ ನೀವೇ ಥಿಂಕ್ ಮಾಡಿ ಲಕ್ಷಕ್ಕಿಂತ ಜಾಸ್ತಿನೇ ಆದಾಯ ನಿಮಗೆ ಇಲ್ಲಿ ಸಿಗುತ್ತೆ ಅಂದರೆ ನೀವು ಹಾಕಿದಂಥ ಇನ್ವೆಸ್ಟ್ಮೆಂಟ್ ನಿಮಗೆ ಡಬಲ್ ಅಲ್ಲ ತ್ರಿಬಲ್ ಸಿಗುತ್ತೆ ಸ್ನೇಹಿತರೆ ಈ ಫ್ರೂಟ್ಸ್ ನ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದರೆ ನಿಮಗೆ ಗಳಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಯಾವ್ಯಾವ ಟೈಮ್ಗೆ ಈ ಫ್ರೂಟ್ಸ್ ಬೆಳೆಯುತ್ತೆ ಎಷ್ಟೆಷ್ಟು ಬೆಳೆಯುತ್ತೆ ಯಾವ್ಯಾವ ಟೈಮ್ನಲ್ಲಿ ಇದನ್ನ ತೆಗಿಬೇಕು ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡಿ ಆದ ನಂತರವೇ ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಆರಾಮಾಗಿ ಕುಳಿತುಕೊಂಡು ನಿಮ್ಮ ಜಾಗದಲ್ಲಿ ಈ ಫ್ರೂಟ್ಸ್ನ ಬೆಳೆಸಿ ಇನ್ಕಮ್ನ ಗಳಿಸ್ಕೊಳ್ಬಹುದು ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಫ್ರೂಟ್ಸ್ಗೆ ಹೆಚ್ಚಿನ ಡಿಮ್ಯಾಂಡ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಮೂರು ವರ್ಷಗಳ ಕಾಲಕ್ಕಾದ್ರೂ ಪರವಾಗಿಲ್ಲ ಯಾಕೆ ಅಂದರೆ ಇದರಿಂದ ಸಿಗುವಂತಹ ಲಾಭ ತುಂಬಾನೇ ದೊಡ್ಡ ಮೊತ್ತದಲ್ಲಿರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಂಥದ್ದೇ ಅನೇಕ ರೀತಿಯ ಇನ್ಫಾರ್ಮೇಶನ್ ನಾನು ನಿಮಗೆ ತರ್ತಾನೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್